ಹಲೋ ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಒಂದು ಉತ್ತಮವಾದ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಮತ್ತು ಅದರಿಂದ ಹೆಚ್ಚಿನ ಹಣ ಗಳಿಸ್ಬೇಕು ಮತ್ತು ಲೈಫಲ್ಲಿ ತುಂಬ ರಿಚ್ಚಾಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿಂತೆ ಬಿಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೆ ಯಾವುದೇ ಬಿಸ್ನೆಸ್ನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವತ್ತೂ ಲಾಸ್ ಆಗದೇ ಇರೋ ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಬಿಸ್ನೆಸ್ಸನ್ನು ನೀವು 3 ಟೈಪ್ಸ್ ಅಂದರೆ 3 ವಿಧಾನದಲ್ಲಿ ಸ್ಟಾರ್ಟ್ ಮಾಡಬಹುದು. ಈ ಬಿಸ್ನೆಸ್ಸನ್ನು ನೀವು ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ನಿಮ್ಮ ಬಂಡವಾಳಕ್ಕೆ ತಕ್ಕ ಹಾಗೆ ಸ್ಟಾರ್ಟ್ ಮಾಡಬಹುದು. ಲಾಕ್ಡೌನ್ನಿಂದಾಗಿ ಹಲವಾರು ಬಿಸ್ನೆಸ್ಗಳು ಲಾಸ್ ಆಗಿವೆ, ಕೆಲವೊಂದು ಬಿಸ್ನೆಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿವೆ. ಆದರೆ ಇವತ್ತು ನಾನು ಹೇಳ್ತಾ ಇರುವಂಥ ಈ ಬಿಸ್ನೆಸ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಏಕೆಂದರೆ ಇದು ಅಗತ್ಯ ವಸ್ತುಗಳನ್ನು ಸೇಲ್ ಮಾಡುವ ಬಿಸ್ನೆಸ್, ಅಂದರೆ ಕಿರಾಣಿ ಸ್ಟೋರ್ ಬಿಸ್ನೆಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಿರಾಣಿ ಸ್ಟೋರನ್ನು ಡಿಜಿಟಲ್ ಅಥವಾ ಆನ್ಲೈನ್ ಬಿಸ್ನೆಸ್ ಆಗಿ ಮಾಡುವುದು ಹೇಗೆ ಮತ್ತು ಹೊಸದಾಗಿ ಕಿರಾಣಿ ಸ್ಟೋರ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವುದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಮತ್ತು ತಪ್ಪದ ವಿಡಿಯೋಗೊಂದು ಲೈಕ್ ಕೊಡಿ. ಈ ಕಿರಾಣಿ ಸ್ಟೋರ್ ಬಿಸ್ನೆಸ್ಸನ್ನು 3 ಟೈಪ್ಸಲ್ಲಿ ಸ್ಟಾರ್ಟ್ ಮಾಡಬಹುದು. ಅದರಲ್ಲಿ ಮೊದಲನೆಯದು ಹೋಲ್ಸೇಲ್ ಶಾಪ್. ನೀವು ಈ ಬಿಸ್ನೆಸ್ಸನ್ನು ಹೋಲ್ಸೇಲ್ ಆಗಿ ಸ್ಟಾರ್ಟ್ ಮಾಡಬಹುದು. ಮಾರ್ಕೆಟಿಂಗ್ ಏರಿಯಾ ಅಥವಾ ಜನ ಜಾಸ್ತಿ ಇರೋ ಪ್ರದೇಶದಲ್ಲಿ ನೀವು ಅಂಗಡಿಯನ್ನು ಸ್ಟಾರ್ಟ್ ಮಾಡಬಹುದು. ಹಲವಾರು ರೀಟೇಲ್ ಶಾಪ್ಗಳಿಗೆ ಸೇಲ್ ಮಾಡುವ ಮುಖಾಂತರ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಆದರೆ ಇದಕ್ಕೆ ಬಂಡವಾಳ 8-10 ಲಕ್ಷ ರೂಪಾಯಿ ಬೇಕಾಗತ್ತೆ. ನಿಮ್ಮ ಹತ್ತಿರ ಬಂಡವಾಳ ಜಾಸ್ತಿ ಇದ್ದರೆ ಈ ವಿಧಾನದ ಮುಖಾಂತರ ನೀವು ಉತ್ತಮವಾದ ಆದಾಯವನ್ನು ಕಾಣಬಹುದು. ಇನ್ನು ಎರಡನೇ ವಿಧಾನ ರೀಟೇಲರ್ ಶಾಪ್. ಈ ಬಿಸ್ನೆಸ್ನ ನೀವು 50,000 ರಿಂದ 1 ಲಕ್ಷ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬಹುದಾದ ವಿಧಾನವಾಗಿದೆ. ನೀವು ಸ್ಟಾರ್ಟ್ ಮಾಡಿದ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಹೋಲ್ಸೇಲರ್ ಹತ್ತಿರ ವಸ್ತುಗಳನ್ನು ಖರೀದಿಸಿ ಸೇಲ್ ಮಾಡಬೇಕು. ಆರಂಭದಲ್ಲಿ ನೀವು ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸಿ ನಂತರ ಹೆಚ್ಚಿಸಿಕೊಳ್ಳಬಹುದು. ಇನ್ನು ಮೂರನೇ ವಿಧಾನ ಡಿಜಿಟಲ್ ಶಾಪ್ ಅಥವಾ ಮಲ್ಟಿ ಸರ್ವಿಸ್ ಬಿಸ್ನೆಸ್. ಈ ಬಿಸ್ನೆಸ್ಗೆ ಆನ್ಲೈನ್ ಬಿಸ್ನೆಸ್ ಅಂತಲೂ ಹೇಳಬಹುದು. ಇದು ಇಂದಿನ ಜನರೇಷನ್ನಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ತುಂಬ ಅನುಕೂಲವಾಗಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಮೊದಲು ನೀವು ನಿಮ್ಮದೇ ಆದ ಒಂದು ಇ ಕಾಮರ್ಸ್ ಆ್ಯಪನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟನ್ನು ಅದರಲ್ಲಿ ಡಿಸ್ಪ್ಲೇ ಮಾಡಬೇಕು. ಗ್ರಾಹಕರು ನಿಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಖರೀದಿ ಮಾಡಿದರೆ ನೀವು ಆ ಪ್ರಾಡಕ್ಟನ್ನು ಹೋಮ್ ಡೆಲಿವರಿ ಕೊಡಬೇಕು. ಇಲ್ಲ ಅಂದರೆ ಇವಾಗ ಅಮೆಜಾನ್, ಫ್ಲಿಪ್ಕಾರ್ಟ್, ಇಂಡಿಯಾ ಮಾರ್ಟ್ ಈ ತರಹದ ಹಲವಾರು ಇ ಕಾಮರ್ಸ್ ಆ್ಯಪ್ಗಳು ಚಾಲ್ತಿಯಲ್ಲಿವೆ. ಅವುಗಳ ಜೊತೆ ನೀವು ಟೈಅಪ್ ಮಾಡಿಕೊಂಡು ಅಲ್ಲಿ ನಿಮ್ಮ ಪ್ರಾಡಕ್ಟನ್ನು ನೀವು ಓಪನ್ ಮಾಡಬಹುದು. ಅಟ್ರ್ಯಾಕ್ಟಿವ್ ಆಗಿ ನೀವು ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಗ್ರಾಹಕರು ನಿಮ್ಮ ಪ್ರಾಡಕ್ಟನ್ನು ಖರೀದಿ ಮಾಡಿದರೆ ನೀವು ಟೈಅಪ್ ಮಾಡಿಕೊಂಡ ಕಂಪನಿಯ ವತಿಯಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆವಾಗ ನೀವು ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಇಡಬೇಕು. ಕಂಪನಿಯವರು ಬಂದು ಆ ಪ್ರಾಡಕ್ಟನ್ನು ತೆಗೆದುಕೊಂಡು ಹೋಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಆಗ ಕಂಪನಿಗೆ ಹಣ ಬರುತ್ತಿದ್ದ ಹಾಗೆ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗತ್ತೆ. ಈ ಬಿಸ್ನೆಸ್ನ ನೀವು ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಸೇಲ್ ಮಾಡಬಾರ್ದು. ಇನ್ನು ಪ್ರಾಫಿಟ್. ಈ ಬಿಸ್ನೆಸ್ನಲ್ಲಿ ನಿಮಗೆ 30%-40% ಮಾರ್ಜಿನ್ನ ನೀವು ಕಾಣಬಹುದು. ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದರೆ ಕೆಲವೊಂದಿಷ್ಟು ಕೆಲಸಗಳನ್ನ ನೀವು ಮಾಡಲೇಬೇಕು. ಪ್ರತಿದಿನ ನೀವು ಎಲ್ಲ ಪ್ರಾಡಕ್ಟ್ಗಳನ್ನ ಅಬ್ಸರ್ವ್ ಮಾಡಬೇಕು. ಯಾವ ವಸ್ತು ಕಡಿಮೆ ಇದೆ, ಯಾವ ವಸ್ತು ಖಾಲಿ ಆಗಿದೆ ಎಂಬುದನ್ನು ಚೆಕ್ ಮಾಡಬೇಕು. ಪ್ರತಿಯೊಂದು ಪ್ರಾಡಕ್ಟ್ನ ಎಕ್ಸ್ಪೈರ್ ಡೇಟನ ಕೂಡ ಚೆಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕೆಲವು ಎಕ್ಸ್ಪೈರ್ ಆಗಿರೋ ವಸ್ತುಗಳನ್ನು ನೀವು ಮರಳಿ ಕಂಪನಿಗೆ ಕಳುಹಿಸಬಹುದು. ಮತ್ತು ಪ್ರಾಡಕ್ಟ್ ಖಾಲಿ ಆಗೋದಕ್ಕೂ ಮುಂಚಿತವಾಗಿ ನೀವು ತರಿಸೋದ್ರಿಂದ ಕಸ್ಟಮರ್ಗಳಿಗೆ ಉತ್ತಮವಾದ ಸರ್ವಿಸ್ನ ನೀವು ಕೊಡಬಹುದು. ಇದರಿಂದ ನಿಮ್ಮ ಶಾಪ್ ಬೇಗ ಇಂಪ್ರೂವ್ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.